ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಹುಡುಗ, ಎತ್ತಿನವಳೆ ನಮ್ಮ ಕನಸಿನ ಕೂಸು. 1500 ಅಡಿ ಬೋರ್ವೆಲ್ ಹಾಕಿದ್ರು ನೀರು ಸಿಗದೆ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂಥ ನೀರಿನ ಕೊರತೆಯಿಂದ ಬೆಳೆ ಬರದೆ ಆತ್ಮಹತ್ಯೆ ಮಾಡಿಕೊಂಡವರ ಸಾಲಿನಲ್ಲಿ ನನ್ನ ತಂದೆ ತಾಯಿನೂ ಬಂದು ನಿಲ್ತಾರೆ. ನೀರಿನ ಅಭಾವ ನನ್ನ ತಾಲೂಕಿಗೆ ಜಿಲ್ಲೆಗೆ ಅಷ್ಟು ಕಾಡಿದೆ. ಈ ಎತ್ತಿನೊಳೆ 2027ಕ್ಕೆ ನನ್ನ ತಾಲೂಕಿಗೆ ಬರುತ್ತೆ. ವೆಸ್ಟ್ ಗರಿಯೋ ನೀರನ್ನ ಈಸ್ಟ್ಗೆ ತಿರುಗಿಸಿದ್ದಾರೆ. ಇದು ಸರ್ಕಾರದ ತಾಕತ್ತು. ಒಂದು TMC ನೀರು ತಗೊಂಡೋಗೋಕ್ಕೆ 1,000 ಕೋಟಿ ಖರ್ಚು ಮಾಡ್ತಿದ್ದಾರೆ. 24 TMCಗೆ 24,000 ಕೋಟಿ ನಮ್ಮ ಸರ್ಕಾರ ಖರ್ಚು ಮಾಡ್ತಿದೆ. ಇದು ನಮ್ಮ ಸರ್ಕಾರದ ತಾಕತ್ತು. 1 TMC ಅಂದರೆ 1,000 ಅಗಲ ವಿಸ್ತೀರ್ಣ, 1,000 ಅಡಿ ಡೆಪ್ತ್. ಅಷ್ಟೇ ಅಲ್ಲ, ಎಲ್ರಿಗೂ ಗೊತ್ತಿರಬೇಕು, ವಿಶೇಷವಾಗಿ ನಮ್ಮ ಜಿಲ್ಲೆ ಜನತೆಗೆ, 1 ಲೀಟ್ರ್ಗೆ ನಮಗೆ 50 ಪೈಸ ಖರ್ಚು ಬರುತ್ತೆ ಈ ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ತಗೊಂಡೋಗೋಕ್ಕೆ. ಇನಿಷಿಯಲಿ DC3 ಅಂತ ಇವತ್ತೊಂದು ಯೂನಿಟ್ಗೆ ಹೋಗಿದ್ದೆ, ತಿಂಗಳಿಗೆ 160 ಕೋಟಿ ಕರೆಂಟ್ ಬಿಲ್ ಬರುತ್ತೆ. ಅದಕ್ಕೆ ಇಷ್ಟು ವೆಚ್ಚದಲ್ಲಿ ನಮ್ಮ ಜಿಲ್ಲೆಗಳಿಗೆ ಸರ್ಕಾರ ಅನುಕೂಲ ಮಾಡ್ತಿದೆ. ಸೊ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಸಾಹೇಬ್ರಿಗೆ, ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ, ಎಲ್ಲ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕಾಂಗ್ರೆಸ್ ಶಾಸಕನಾಗಿ ಮಾತ್ರ ಅಲ್ಲದೆ ಆ ತಾಲೂಕಿನ ಹುಡುಗನಾಗಿ ಇದಕ್ಕೆ ಅಭಾರಿಯಾಗಿರ್ತೇವೆ. ಇಂಥ ಒಂದು ಹಿಸ್ಟಾರಿಕಲ್ ಘಟನೆಗೆ ನಾನು ಸಾಕ್ಷಿಯಾಗಿದ್ದೀನಿ. ನಾನು ಚೈಲ್ಡ್ಹುಡ್ ಆಗಿಂದ ಎತ್ತಿನೊಳೆ ಬಗ್ಗೆ ಕೇಳ್ತಿದ್ದೆ. ಇವತ್ತು ಆ ಉದ್ಘಾಟನೆ ಬಾಗಿಲು ನಾನು ಅರ್ಪಿಸ್ದೆ. 100 ವರ್ಷ 200 ವರ್ಷ 300 ವರ್ಷ ಆದಮೇಲೆ ನಮ್ಮನ್ನು ನೆಕ್ಸ್ಟ್ ಜನ್ರೇಷನ್ ಮರ್ತೋಗಿರುತ್ತೆ. ಆದರೆ ಇಂಥ ಯೋಜನೆ ಅಂತ ಪ್ರಸ್ತಾಪ ಆದಾಗ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಹೆಸರು ಹಂಗೆ ಬಂದೋಗುತ್ತೆ. ಇದು ಐತಿಹಾಸಿಕ ಘಟನೆ. ನಾನು ಹಾಸನ ಜನತೆಗೆ, ಸಕಲೇಶ್ಪುರದ ಜನತೆಗೆ ಪಾದಗಳಿಗೆ ನಮಸ್ಕರಿಸ್ತೀನಿ. ಯಾಕೆಂದರೆ ನಿಮ್ಮ ಹೃದಯ ವೈಶಾಲ್ಯತೆಯಿಂದ ಮಾತ್ರನೇ ಈ ನೀರು ನಮಗೆ ಬರೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಸಕಲೇಶ್ಪುರ ಹಾಸನ ಜನತೆ, ನಿಮಗೆ ನಾನು ಸದಾ ಚಿರಋಣಿಯಾಗಿರ್ತೀವಿ. ಶಾಸಕನಾಗಿ, ಚಿಕ್ಕಬಳ್ಳಾಪುರದ ನಾಗರಿಕನಾಗಿ ನಿಮ್ಮ ಪಾದಗಳಿಗೆ ನಮಸ್ತಾ. ಇವತ್ತು ಒಂದು ನೀರು ಬರೋದಕ್ಕೆ ಈ ಜನತೆಯ ಹೃದಯ ವೈಶಾಲ್ಯತೆ ಕಾರಣ. ಥ್ಯಾಂಕ್ ಯು ಸೋ ಮಚ್ ಹಾಸನ್ ಸರ್. ಇದಕ್ಕಿಂತ ಮುಂಚೆ ನೀವು ಹಾಸನ್ಗೆ ಭೇಟಿ ನೀಡಿದ್ರಿ ಅಂದ್ರೆ ಆ ಸಮಯದಲ್ಲಿ ನೀವು ಒಂದು ಲೆಕ್ಚರಿಂಗ್ ಕೊಡುವ ನಿಟ್ಟಿನಲ್ಲಿ, ಅದಾದ್ಮೇಲೆ ಈ ಶಾಸಕರಾದ್ಮೇಲೆ ಇದೇ ಮೊದಲನೇ ಬಾರಿಗೆ ಭೇಟಿ ನೀಡ್ತೀರಿ, ಹಾಸನ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲ, ನನಗೆ ಬೇರೆ ನಗರಗಳಿಂದ ಸಿಟಿಗೆ ಹೋದಾಗ ನಾನು ಕಲಿಯೋದು ಭಾಳಷ್ಟು ಇರುತ್ತೆ. ನಾನು ಸೂಕ್ಷ್ಮವಾಗಿ ಗಮನಿಸ್ತೀನಿ ಈ ಸಿಟಿಯಿಂದ ನಾವೇನು ಕಲಿಬೇಕು, ನಮ್ಮ ಸಿಟಿನ ಹೆಂಗೆ ಡೆವಲಪ್ ಮಾಡಬೇಕು. ನಾನು ಚಿಕ್ಕಬಳ್ಳಾಪುರನ ಎಲ್ಲರ ಥರ ಏನೋ ನನ್ನ ಟರ್ಮಲ್ಲಿ ಒಂದು ವಿಷನ್ ಇಟ್ಕೊಂಡು, ನಾಳೆ ನಾನು SL MLA ಆಗಿರ್ತೀನೋ SL ಆಗಲ್ವೋ ಸೆಕೆಂಡ್ರಿ, ಬಟ್ ನೆಕ್ಸ್ಟ್ ಲೀಡರ್ಸ್ಗೆ ದಾರಿ ಹಾಕ್ಕೊಡ್ಬೇಕು. ಆವತ್ತೇ ಸಿಟಿ, ಯಾಕೆಂದರೆ ಆ ನಗರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳೆಲ್ಲ ಬೆಳಿಬೇಕು. ಒಂದು ಲೀಗಸಿ ಸೆಟ್ ಮಾಡಬೇಕು. ನಾನು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಒಂದು ರಸ್ತೆಯಿಂದ ಹಿಡಿದು ಒಂದು ಇವತ್ತು ನನ್ನ ಟರ್ಮಲ್ಲಿ ಎತ್ತಿನೊಳೆ ಬಂತು, ನ್ಯಾಷನಲ್ ಹೈವೇ ಎಕ್ಸ್ಪ್ಯಾನ್ಷನ್ ನನ್ನ ಟರ್ಮಲ್ಲಿ ಆಗ್ತಿದೆ. ಡೆಮಾಲಿಷನ್ ಮುಟ್ಟಕ್ಕೆ ಹೆದರ್ತಾ ಇದ್ರು ಹಳೆ ಶಾಸಕರು, ಮುಟ್ಟಿದ್ರೆ 10,000 ಓಟ್ ಹೋಗುತ್ತೆ ಅಂತ. ನಾನು ಮುಲಾಜಿಲ್ದೇ ಈಗ ಹೊಡಿತಾ ಇದ್ದೀನಿ. 10,000 ಓಟಿಗೆ ನನ್ನ ತಲೆನೇ ಕೆಡಿಸ್ಕೊತಿಲ್ಲ. ಆ ಡೆಮಾಲಿಷನ್ ಮುಟ್ಟಿದ್ರೆ 10,000 ಓಟ್ ಡ್ಯಾಮೇಜ್ ಸ್ಟ್ರೈಟ್ ಅವೆ. ಇದು ನನಗೆ ಗೊತ್ತಿಲ್ಲದೆ ಅಲ್ಲ, 50 ವರ್ಷದಿಂದ ಅದನ್ನು ಮುಟ್ಟಕ್ಕೆ ಹೆದರ್ತಿದ್ದಾರೆ MLAಗಳು. ನಾನು ಫಸ್ಟ್ ನೋಟಿಸ್ ಸರ್ವ್ ಮಾಡಿದ್ದೀನಿ. ಏನಾಗುತ್ತೆ, 2.5 ಲಕ್ಷ ಜನ ಡಿಸೈಡ್ ಮಾಡೋದು ಒಬ್ಬ ನಡೆ ಬರೋಣ, 10,000 ಜನ ಅಲ್ಲ. ಹಾಗೆ ಅಂತ ಅದನ್ನು ನಿಲ್ಸೋಕ್ಕಾಗುತ್ತಾ? ಸಂಧಿಗಳಲ್ಲಿ ಇವತ್ತು 1 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ ಕೆಲವು ಕಡೆ ನಗರದಲ್ಲಿ. ಸೊ ಈ ನಗರಗಳಿಂದ ನಾವು ಕಲಿಯೋದು ಭಾಳ ಇದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಹಾಸನಕ್ಕೆ ಭಾಳ ದೊಡ್ಡದು. ಇವತ್ತು ಹಾಸನ ಇಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಭಾಳ ದೊಡ್ಡದಿದೆ ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದ.